ನೋಡಿ, ಈ ಶಕ್ತಿ ಯೋಜನೆ ಬಂದುತ್ತಿಂದ ಇಲ್ಲಿಯ ತನಕ ಹಲವಾರು ರೀತಿ ಪ್ರಕರಣಗಳು ಸಾರಿಗೆ ಸಂಸ್ಥೆಯಲ್ಲಿ ನಡೀತಾ ಇರುವಂಥದ್ದು. ನೋಡಿ, ಮೊನ್ನೆ 15ನೇ ತಾರೀಕು BMTCಯಲ್ಲಿ ನಡೆದಿರುವಂಥ ಘಟನೆ, ಮಹಿಳೆಯರು ಇಲ್ಲದೇ ಇದ್ದರೂ ಕೂಡ ಸುಮಾರು 7-8 ಟಿಕೆಟನ್ನು ಅರ್ದಿದ್ದಾರೆ ಎಂದು ತನಿಖಾಧಿಕಾರಿಗಳು ಮೆಮೊ ಕೊಟ್ಟಿದ್ದಾರೆ. ಯಾರೋ ಒಬ್ಬರು ಮಾಡೋ ನಿರ್ವಾಹಕರ ಕೆಲಸಕ್ಕೆ ಇಡೀ ಸಾರಿಗೆ ಸಂಸ್ಥೆಗೇ ಕೆಟ್ಟ ಹೆಸರು. ಜೊತೆಗೆ ಏನು ಸರ್ಕಾರ ಸೌಲಭ್ಯ ಕೊಟ್ಟಿದೆ, ಆ ಸೌಲಭ್ಯನ ಒಂದು ರೀತಿಯಲ್ಲಿ ಇಲ್ಲಿ ಕ್ಲೋಸ್ ಮಾಡುವಂಥ ಲೆವೆಲ್ಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದಕ್ಕೆ ಇದರಲ್ಲಿ ತಪ್ಪಲಾಗಲಾರದು. ಇವರು ಇನ್ಸೆಂಟಿವ್ಗೋಸ್ಕರ ಯಾರೋ ಒಬ್ಬ ನಿರ್ವಾಹಕರು ಮಾಡುವ ಕೆಲಸಕ್ಕೆ ಇಡೀ 4 ಸಾರಿಗೆ ನಿಗಮದ ನೌಕರರು ಇದು ಕಷ್ಟನ ಅನುಭವಿಸ್ಬೇಕಾಗುತ್ತೆ. ಅದೇ ರೀತಿ ಕೆಲವೊಂದು ಮಹಿಳೆಯರು ತಾವು ತಗೊಂಡಿರುವಂಥ ಟಿಕೆಟು, ಉದಾಹರಣೆಗೆ ಬೆಂಗಳೂರಿಂದ ಮೈಸೂರು ಅಂತಂದರೆ ಮಧ್ಯೆ ಎಲ್ಲೋ ಮದ್ದೂರು, ಮಂಡ್ಯ ಈ ರೀತಿ ಇಳಿದ್ಬಿಡ್ತಾರೆ, ಅರ್ಜೆಂಟು ಅಂತೇಳಿ ಇಳಿತಾರೆ. ಅದೇ ರೀತಿ ತನಿಖಾಧಿಕಾರಿಗಳು ಚೆಕ್ ಮಾಡಿದಾಗ ಹಲವಾರು ರೀತಿ ನಿರ್ವಾಹಕರುಗಳಿಗೆ ಸುಮಾರು ತಲೆದಂಡ ಆಗಿರುವಂಥದ್ದು, ಶಿಕ್ಷೆಗೊಳಪಟ್ಟಿರುವಂಥದ್ದು, ಅಮಾನತಾಗಿರುವಂಥದ್ದು ಇವೆಲ್ಲ ಆಗಿದ್ದಾವೆ. ಇದನ್ನೆಲ್ಲ ನೋಡಿದ್ರೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಬೇಕು. ಜೊತೆಗೆ ಕೆಲವೊಂದು ನಿರ್ವಾಹಕರು ಏನು ಪುರುಷ ಪ್ರಯಾಣಿಕರಿಗೂ ಕೂಡ ಏನು ಫ್ರೀ ಟಿಕೆಟ್ ಇದೆ ಅದನ್ನು ಇನ್ಸೆಂಟಿವ್ಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ದೂರುಗಳು ಕೇಳಿ ಬರ್ತಾ ಇದ್ದಾವೆ. ಇವನ್ನ ದಯಮಾಡಿ ನಾನು ಸಾರಿಗೆ ನೌಕರರಲ್ಲಿ ಒಂದು ಮನವಿ, ಈ ರೀತಿ ಯಾರೂ ಕೂಡ ಇನ್ಸೆಂಟಿವ್ಗೋಸ್ಕರ ಈ ಶಕ್ತಿ ಯೋಜನೆಯನ್ನ ನೀವು ಹಾಳು ಮಾಡಬಾರ್ದು, ಇದು ಸಾರ್ವಜನಿಕರಿಗೆ ಸೇವೆ ಆಗಬೇಕು ಅಂತೇಳಿ ನಾನು ಈ ಮೂಲಕ ಸಾರಿಗೆ ನೌಕರಿಗೆ ಮತ್ತು ಸರ್ಕಾರಕ್ಕೆ ಕೂಡಲೇ ಸರಿಯಾದಂಥ ರೀತಿಯಲ್ಲಿ ಕ್ರಮ ಕೈಗೊಳ್ಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ.